ಕಳೆದ ಸಾರಿ ನಾವು ಕೆಲವು ಸಂಗತಿಗಳನ್ನು ದೇವರ ವಾಕ್ಯದ ಮೂಲಕ ಆಲೋಚನೆ ಮಾಡಿಕೊಳ್ಳುವಂಥ ಕೃಪೆಯನ್ನು ದೇವರು ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ನಾವು ಈ ಮೂರು ವಚನಗಳನ್ನು ಓದಿಕೊಳ್ಳುವುದರ ಬದಲಾಗಿ ಮತ್ತಾಯನ ಸುವಾರ್ತೆ 9:28 ನಾವು ಹೀಗೆ ನೋಡ್ತೇವೆನೆಂದರೆ, ಆತನು ಮನೆಯೊಳಕ್ಕೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ಆಗ ಯೇಸು ಅವರಿಗೆ, ನಾನು ಇದನ್ನು ಮಾಡಲು ಶಕ್ತನೆಂದು ನೀವು ನಂಬುತ್ತೀರೋ ಎಂದು ಕೇಳಿದಾಗ ಅವರು ಆತನಿಗೆ ಹೌದು ಎಂದು ಉತ್ತರ ಕೊಟ್ಟರು ಎಂಬ ವಿಷಯದಲ್ಲಿ ನಾವು ಆಲೋಚನೆ ಮಾಡುತ್ತಾ ಬಂದಿದ್ದೇವೆ. ಕಳೆದ ಸಾರಿ ನಾವು ಆಲೋಚನೆ ಮಾಡಿಕೊಂಡ ವಚನ ಯಾವುದು ಅಂತಂದರೆ, ಆತನ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸಲು ಶಕ್ತನಾಗಿದ್ದಾನೆ ಎಂಬ ಸತ್ಯವನ್ನು ನಾವು ಕಳೆದ ಸಾರಿ ಆಲೋಚನೆ ಮಾಡಿಕೊಂಡೆವು. ಅದು ಮಾತ್ರವಲ್ಲದೆ ಅಪೊಸ್ತಲ ಕಾರ್ಯ 4:12 ಕೂಡ ನಾವು ಆಲೋಚನೆ ಸ್ವಲ್ಪ ಮಟ್ಟಿಗೆ ಮಾಡಿಕೊಂಡಿದ್ದೇವೆ. ಈ ಆಲೋಚನೆಯಲ್ಲಿ ನಾವು ಕಾಣುವಂಥ ವಿಷಯವೇನಂತಂದರೆ, ಬರಬೇಕಾದ ರಕ್ಷಣೆಯು ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಕೊಡಲ್ಪಟ್ಟ ಇನ್ಯಾವ ಹೆಸರಿನಿಂದಲೂ ರಕ್ಷಣೆ ಉಂಟಾಗುವುದಿಲ್ಲವೆಂದು. ಮಾನವನಿಗೆ ಬಹಳ ಮುಖ್ಯವಾಗಿ ಆತ್ಮರಕ್ಷಣೆ ಬಹಳ ಅವಶ್ಯವಾಗಿ ಇದೆ. ವಾಕ್ಯದಲ್ಲಿ ನೋಡುವ ಪ್ರಕಾರ, ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಸಂಪಾದನೆ ಮಾಡಿಕೊಂಡು ಅವನ ಆತ್ಮ ನಷ್ಟಪಟ್ಟರೆ ಅವನಿಗೆ ಲಾಭ ಏನು ಎಂಬುದಾಗಿ ದೇವರ ವಾಕ್ಯ ಕೇಳುವಂಥದ್ದು ಆಗಿದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನನ್ನ ಪ್ರಿಯ ಸ್ನೇಹಿತರೇ, ನಾನು ಹೇಳುವ ವಿಷಯವೇನೆಂದರೆ, ಈ ಲೋಕದಲ್ಲಿ ನಿಮಗೆ ಜೀವಿಸುವುದಕ್ಕೆ ಅನೇಕ ಆಸ್ತಿ ಐಶ್ವರ್ಯ ಸಂಪತ್ತು ಇರಬಹುದು, ಆದರೆ ನಿನ್ನ ಆತ್ಮ ರಕ್ಷಣೆ ಹೊಂದದೇ ಇದ್ದದ್ದರಿಂದ ನೀನು ಸತ್ತ ಮೇಲೆ ಶಾಶ್ವತವಾದ ನರಕಕ್ಕೆ ಹೋಗುವವನು ಆಗಿದ್ದಿ ಎಂಬುದನ್ನು ಮಾತ್ರ ಖಂಡಿತವಾಗಿಯೂ ತಿಳ್ಕೊಳ್ಳಬೇಕಾಗಿದೆ. ಈ ವಚನದ ಪ್ರಕಾರ ಮಾನವನಿಗೆ ಆತ್ಮರಕ್ಷಣೆ ಉಂಟಾಗುವುದು ಕರ್ತನಾದ ಯೇಸುಕ್ರಿಸ್ತನ ಮೂಲಕವೇ. ಆತನು ಈ ಲೋಕಕ್ಕೆ ಬಂದಾಗ ಜಾತಿ ಸ್ಥಾಪನೆ ಮಾಡುವುದಕ್ಕಾಗಿ ಬರಲಿಲ್ಲ. ಆತನು ಬಂದದ್ದು ಅನೀತಿವಂತರು, ಪಾಪದಲ್ಲಿದ್ದವರು, ಶಾಪಕ್ಕೆ ಗುರಿಯಾದವರು, ದೇವರ ಬಳಿಗೆ ಹೋಗುವುದಕ್ಕೆ ಸಾಧ್ಯವಾಗದವರು, ಅಶಕ್ತರು, ಅನೀತಿವಂತರಾದ ಮಾನವರನ್ನು ನೀತಿವಂತರನ್ನಾಗಿ ಮಾಡುವುದಕ್ಕೋಸ್ಕರ, ಅವರ ಆತ್ಮಗಳಿಗೆ ರಕ್ಷಣೆಯನ್ನು ಕೊಡುವುದಕ್ಕೋಸ್ಕರ ಆತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಕ್ರಿಸ್ತ ಯೇಸು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು ಎಂಬ ಮಾತು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನು ಮುಖ್ಯಸ್ಥನು ಎಂಬುದಾಗಿ ಅಪೊಸ್ತಲನಾದ ಪೌಲನು ತಿಮೋಥಿ ಪತ್ರಿಕೆಯಲ್ಲಿ ಇದನ್ನು ಬರೆಯುತ್ತಾನೆ. ಲೂಕ 19:10 ನೋಡುವುದಾಗಿದ್ದರೆ, ಕರ್ತನಾದ ಯೇಸುಕ್ರಿಸ್ತನು ಬಂದ ಉದ್ದೇಶವನ್ನು ನೋಡುತ್ತೇವೆ. ನಾವು ನಿನ್ನೆ ಇವತ್ತು ಆಲೋಚನೆ ಮಾಡಬೇಕಾಗಿದ್ದರೆ ಯೋಹಾನನ ಸುವಾರ್ತೆ 3:16 ಹೀಗೆ ಹೇಳುತ್ತೇನೆಂದರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಈ ಲೋಕಕ್ಕೆ ರಕ್ಷಕನನ್ನಾಗಿ ಕಳುಹಿಸಿಕೊಟ್ಟ. ನಾವು ಈ ವಾಕ್ಯದಲ್ಲಿ ನೋಡುವ ಮುಖ್ಯವಾದ ಅಂಶ ಏನಂತಂದರೆ, ಯೇಸುಕ್ರಿಸ್ತನನ್ನು ನಂಬುವವನು ನಾಶವಾಗದೆ ನಿತ್ಯ ಜೀವವನ್ನು ಹೊಂದುವವನು ಆಗಿದ್ದಾನೆಂದು ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು ಆಗಿದೆ. ಆಗ ಇದರಲ್ಲಿ ಕಾಣುವಂಥ ರಕ್ಷಣೆ ಹೊಂದಬೇಕಾಗಿದ್ದರೆ, ಪಾಪ ಪರಿಹಾರ ಹೊಂದಬೇಕಾಗಿದ್ದರೆ, ಮೊದಲು ದೇವರ ವಾಕ್ಯವನ್ನು ಕೇಳಿಸಿಕೊಂಡಾಗ ಈ ವಾಕ್ಯವು ಪಾಪಿಗಳ ಹೃದಯದಲ್ಲಿ ಪರಿವರ್ತನೆ ಮಾಡುವುದಕ್ಕಾಗಿ ಕಾರ್ಯವನ್ನು ಮಾಡಿ ಅವರು
ಪಾಪದಿಂದ, ಅಸತ್ಯದಿಂದ, ಸುಳ್ಳಿನಿಂದ ಮತ್ತು ನರಕದಿಂದ ವಿಮೋಚನೆಯನ್ನು ಕೊಡುವುದಕ್ಕಾಗಿ ಆ ಕರ್ತನಾದ ಯೇಸುಕ್ರಿಸ್ತನು ತನ್ನನ್ನು ಮಾನವರ ಪಾಪ ವಿಮೋಚನೆಗಾಗಿ ಒಪ್ಪಿಸಿಕೊಟ್ಟದ್ದನ್ನು ನಾವು ನೋಡುತ್ತೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟನು ಎಂಬುದಾಗಿ. ಲೋಕ ಅಂತಂದರೆ ಮನೆ, ಮಠ ಅಥವಾ ಕಾಣುವಂಥ ವಸ್ತುಗಳಲ್ಲ. ಲೋಕವನ್ನು ಎಂದು ಹೇಳುವಾಗ ಲೋಕದಲ್ಲಿರುವ ಮಾನವರನ್ನು ಆತನು ಪ್ರೀತಿ ಮಾಡಿದ್ದಾನೆ. ಯೆಶಾಯನ ಗ್ರಂಥದಲ್ಲಿ ನಾವು ಹೀಗೆ ನೋಡ್ತೇವೆ, ಏನಂತಂದರೆ, ನಾನು ನಿಮ್ಮನ್ನು ಪ್ರೀತಿಸಿದ್ದು ಶಾಶ್ವತವಾದ ಪ್ರೀತಿಯಿಂದಲೇ, ಆದ್ದರಿಂದ ನಾನು ನಿಮ್ಮನ್ನು ಮಮತೆಯಿಂದ ಸೆಳೆಯುತ್ತೇನೆ ಎಂಬುದಾಗಿ. ಹಾಗಾದರೆ ಕರ್ತನಾದ ದೇವರು ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟ ಉದ್ದೇಶವೇನಾಗಿತ್ತು ಅಂತಂದರೆ, ಪ್ರಪಂಚದಲ್ಲಿರುವ ಮಾನವರೆಲ್ಲರೂ ರಕ್ಷಣೆ ಹೊಂದಬೇಕೆಂಬ ಉದ್ದೇಶದಿಂದಲೇ ಆತನು ಈ ಲೋಕಕ್ಕೆ ಯೇಸುಕ್ರಿಸ್ತನನ್ನು ಕಳುಹಿಸಿಕೊಟ್ಟನು ಎಂಬುದಾಗಿ ನಾವು ವಾಕ್ಯದ ಮೂಲಕ ಅರ್ಥ ಮಾಡಿಕೊಳ್ಳುತ್ತೇವೆ. ಆದ್ದರಿಂದ ನಾವು ಇದರಲ್ಲಿ ನೋಡಿಕೊಂಡಂಥ ವಿಷಯವೇನು ಅಂತಂದರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟಿದ್ದಾನೆ. ನಿನ್ನ ಪರಿಸ್ಥಿತಿಗಳು ಎಷ್ಟೇ ಭಯಂಕರವಾಗಿರಬಹುದು, ನೀನು ಭಯಂಕರವಾದ ಪಾಪ, ದ್ರೋಹ, ಕಾನೂನಿಗೆ ವಿರುದ್ಧವಾದ ಸಂಗತಿಗಳನ್ನು ಪ್ರತಿನಿತ್ಯವೂ ನಿನ್ನ ಜೀವನದಲ್ಲಿ ಮಾಡಿರಬಹುದು. ಯೆಶಾಯನ ಗ್ರಂಥ 1ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ತೇವೆ ಅಂದರೆ, ನಿಮ್ಮ ಪಾಪಗಳು ಕೆಂಪಾಗಿದ್ದರೂ ನಾನು ಅದನ್ನು ಹಿಮದಂತೆ ಬೆಳ್ಳಗೆ ಮಾಡ್ತೇನೆ ಎಂದು ಆ ಯೇಸು ಪಾಪಿಗಳಾದ ಮಾನವರನ್ನು ಕರೆಯುವಂಥವನು ಆಗಿದ್ದಾನೆ. ದೇವರು ಲೋಕದ ಮೇಲೆ ಎಂದು ಹೇಳುವಾಗ ಲೋಕದಲ್ಲಿ, ಈ ಲೋಕದಲ್ಲಿ ಜನಿಸಿ ಬಂದ ಪ್ರತಿಯೊಬ್ಬ ಮನುಷ್ಯನನ್ನು ಆತನು ಪ್ರೀತಿ ಮಾಡಿದ್ದಾನೆ. ಆದರೆ ಈ ವಚನ ಮತ್ತೊಂದು ಆವೃತ್ತಿ ನಾವು ನೋಡಿಕೊಳ್ಳೋಣ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ. ಹಾಗಾದರೆ ಈ ಪ್ರೀತಿ ಮಾಡಿದ್ದೇನು ಅಂತಂದರೆ, ತಂದೆಯಾದ ದೇವರು ತನ್ನ ಮಗನಾದ ಯೇಸುಕ್ರಿಸ್ತನನ್ನು ಮರಣಕ್ಕೆ ಒಪ್ಪಿಸಿಕೊಡುವ ತ್ಯಾಗವನ್ನು ಆತನು ಮಾನವರಿಗೋಸ್ಕರ ಮಾಡಿದ್ದಾನೆ. ಕಾರಣವೇನೆಂದರೆ, ಈ ಲೋಕದಲ್ಲಿ ಜನಿಸಿ ಬಂದ ಪ್ರತಿಯೊಬ್ಬ ಮಾನವನು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಸೃಷ್ಟಿಗಳು ನಾವಾಗಿದ್ದೇವೆ. ಸೃಷ್ಟಿಗಳಾದ ಮಾನವರನ್ನು ಆತನು ರಕ್ಷಿಸುವುದಕ್ಕಾಗಿ, ಅವರನ್ನು ಪರಲೋಕಕ್ಕೆ ತಕ್ಕೊಂಡು ಹೋಗುವುದಕ್ಕಾಗಿ ಈ ಎಲ್ಲ ಕಾರ್ಯಗಳನ್ನು ಕರ್ತನಾದ ಯೇಸುಕ್ರಿಸ್ತನು ಮಾಡಿದ್ದನ್ನು ನಾವು ನೋಡುತ್ತೇವೆ. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 68ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ಸಿಮೋನ್ ಪೇತ್ರನು ಪ್ರತ್ಯುತ್ತರವಾಗಿ ಆತನಿಗೆ, ಕರ್ತನೇ, ನಾವು ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವದ ವಾಕ್ಯಗಳು ಉಂಟಲ್ಲ. ಇದೊಂದು ಬಹಳ ಅದ್ಭುತವಾದ ಮಾತು ಸಿಮೋನ್ ಪೇತ್ರನು ನಮ್ಮ ಕರ್ತನಾದ ಯೇಸುಕ್ರಿಸ್ತನಿಗೆ ಹೇಳಿದ್ದೇನಂತಂದರೆ, ಕರ್ತನೇ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ಅಂದರೆ ನೀನೇ ನಮಗೆ ಜೀವಕರವಾದ ವಾಕ್ಯವು ನಮಗೆ ಆಗಿದ್ದೀಯ. ಈಗ ರೋಮ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಒಬ್ಬ ಮನುಷ್ಯನಿಂದ ಪಾಪವು, ಪಾಪದ ನಿಮಿತ್ತವಾಗಿ ಮರಣವು ಎಲ್ಲರಲ್ಲೂ ವ್ಯಾಪಿಸಿತು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದು ಆಗಿದೆ. ಆದ್ದರಿಂದ ಯೋಬನು ಹೇಳುವಂಥ ಮಾತು ಏನು ಅಂದರೆ, ಸ್ತ್ರೀ ಗರ್ಭದಲ್ಲಿ ಹುಟ್ಟಿದ ಮನುಷ್ಯನು ನೀತಿವಂತನಾಗಿರಲು ಸಾಧ್ಯವೋ? ಇದಕ್ಕೆ ಖಂಡಿತವಾಗಿಯೂ ನಮ್ಮ ಪಾಪಗಳೇ ಹೇಳ್ತವೇನೆಂದರೆ, ಅದು ಅಸಾಧ್ಯವಾದ ಮಾತು ಆಗಿದೆ. ಹಾಗಾದರೆ ಕರ್ತನಾದ ದೇವರು ಮಾನವರಿಗೆ ಮರಣವನ್ನು ಆತನು ನೇಮಕ ಮಾಡಿದ್ದಾನೆ. ಬೈಬಲಲ್ಲಿ ಹೀಗೆ ನೋಡ್ತೇವೆ, ಮನುಷ್ಯನು ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ನೇಮಕವಾಗಿದೆ ಎಂಬುದಾಗಿ. ಆದ್ದರಿಂದ ಮನುಷ್ಯನಿಗೆ ಸಾವು ಮಾತ್ರ ಖಂಡಿತವಾದದ್ದು. ಯಾವ ಸ್ಥಳ, ಯಾವ ಸ್ಥಿತಿ, ಯಾವ ಸಮಯದಲ್ಲಿ ಅವನ ಅಂತ್ಯಾವಸ್ಥೆ ಆಗುತ್ತದೋ ಗೊತ್ತಿಲ್ಲ. ಒಂದು ವೇಳೆ ಈ ವಾಕ್ಯವನ್ನು ಕೇಳುವ ನಿನ್ನ ಜೀವನದಲ್ಲಿ ಇದು ಕೊನೆಯ ಗಳಿಗೆ ನಿನಗಾಗಿರಬಹುದು, ನಿನಗೂ ಗೊತ್ತಿಲ್ಲ. ಆದ್ದರಿಂದ
ಈ ಲೋಕವನ್ನು ಬಿಡುವುದಕ್ಕಿಂತ ಮುಂಚಿತವಾಗಿ, ಸತ್ತು ನರಕಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಆ ಕರ್ತನಾದ ದೇವರು ನಿನಗೊಂದು ವಿಶೇಷವಾದ ಅವಕಾಶವನ್ನು ಕೊಟ್ಟಿದ್ದಾನೆ. ಆ ಅವಕಾಶ ಏನು ಅಂದರೆ, ಯೇಸುವನ್ನು ನಂಬಿ ನಿನ್ನ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಂಡು ಈ ಸತ್ಯಕ್ಕೆ ಬರಬೇಕು ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೇನಂತಂದರೆ, ನೀವು ಸತ್ಯವನ್ನು ಅರಿಯುವಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವಂಥದ್ದು ಆಗಿದೆ. ಹಾಗಾದರೆ ಅನೇಕ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮಾನವನು ಸುಳ್ಳುಗಳನ್ನು ಬಹಳವಾಗಿ ನಂಬಿ ಅದರಿಂದ ತನ್ನ ಜೀವನಕ್ಕೆ ಏನಾದರೂ ಒಳ್ಳೆಯದು ಆದೀತು ಎಂಬ ಆಲೋಚನೆಯಿಂದ ಇವುಗಳನ್ನು ನಂಬಿ ಅದರಿಂದ ಮೋಸ ಹೋದವರು ಕೋಟಿಗಟ್ಟಲೆ ಜನರು ಆಗಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನು ಮತ್ತು ಯೋಹಾನ್ ಸುವಾರ್ತೆ 14:6 ಹೀಗೆ ಹೇಳ್ತಾನೆ ಅಂದರೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ತಂದೆ ಬಳಿಗೆ ಯಾರೂ ಬರಲಾರರು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದು. ನಾವು ಹಾಗಾದರೆ ಆತನು ಸತ್ಯವಾಗಿದ್ದಾನೆ. ಸತ್ಯವಾಗಿದ್ದರಿಂದ ಈ ಲೋಕದಲ್ಲಿರುವಾಗ ಆತನು ಸತ್ಯ ನೀತಿ ನ್ಯಾಯದ ಪಾಪರಹಿತ ಜೀವನವನ್ನು ಮಾಡಿ ಪರಲೋಕಕ್ಕೆ ಏರಿ ಹೋದದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈ 68 ವಚನವನ್ನು ಮತ್ತೆ ನಾವು ನೋಡಿಕೊಳ್ಳುವುದಾಗಿದ್ದರೆ, ಈ 12 ಜನರ ಅಲ್ಲದೆ 70 ಜನರು ಶಿಷ್ಯರು ಇದ್ದರು. ಅವರು ನೀನು ಮಾಡುವ ಬೋಧನೆ ಕಠಿಣವಾದದ್ದು, ಇದನ್ನು ಯಾರು ಸಹಿಸಿಕೊಳ್ತಾರೆ, ಯಾರು ಇದರಂತೆ ನಡೀತಾರೆ ಅನ್ನುವ ಉದ್ದೇಶದಿಂದ ಅವರು ಈ ಆತನನ್ನು ಬಿಟ್ಟು ಹೋದದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಾದ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ನೋಡಿ, ನೀವು ಸಹ ನನ್ನನ್ನು ಬಿಟ್ಟು ಹೋಗಬೇಕೆಂದಿದ್ದೀರೋ ಎಂದು ಕೇಳಿದಾಗ ಪೇತ್ರನು ಒಂದು ಅದ್ಭುತವಾದ ಉತ್ತರವನ್ನು ಕೊಡ್ತಾನೆ. ಏನಂದರೆ, ಸೀಮೋನ್ ಪೇತ್ರನು ಪ್ರತ್ಯುತ್ತರವಾಗಿ ಆತನಿಗೆ, ಕರ್ತನೇ, ನಾವು ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ಜೀವದ ವಾಕ್ಯವುಂಟು ಅಲ್ಲ ಎಂದು ಹೇಳಿದರು. ಹಾಗಾದರೆ ಕರ್ತನಾದ ಯೇಸುಕ್ರಿಸ್ತನ ವಾಕ್ಯದಲ್ಲಿ ನಮಗೆ ಜೀವ ಇದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಕಾಣುತ್ತದೆ. ಆದ್ದರಿಂದ ಪೇತ್ರನು ಈ ಮಾತನ್ನು ಅವನು ಹೇಳಬೇಕಾಗಿದ್ದರೆ ಆತನೊಂದಿಗೆ, ಯೇಸುವಿನೊಂದಿಗೆ ಈ ಲೋಕದಲ್ಲಿ ನಡೆದಾಡಿ ಆತನ ಬಾಯಿಂದ ಹೇಳುವ ಪ್ರತಿಯೊಂದು ಮಾತುಗಳನ್ನು ಕೇಳಿಸಿಕೊಂಡು ಅದರಲ್ಲಿ ಆನಂದಪಟ್ಟದ್ದರಿಂದ ಪೇತ್ರನು ಈ ಮಾತನ್ನು ಹೀಗೆ ಹೇಳ್ತಾನಂದರೆ, ನಿನ್ನಲ್ಲಿ ನಿತ್ಯ ಜೀವ ಕೊಡುವ ವಾಕ್ಯವುಂಟು, ನಾವು ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ಹೋಗೋಣ ಎಂಬುದಾಗಿ. ಹಾಗಾದರೆ ನನ್ನ ಪ್ರಿಯ ಸ್ನೇಹಿತರೆ, ಆತನಲ್ಲಿ, ಆತನ ವಾಕ್ಯದಲ್ಲಿ ಜೀವ ಕೊಡುವ ವಾಕ್ಯವಿದೆ. ಯೋಹಾನ ಸುವಾರ್ತೆ 5:24 ಹೀಗೆ ನೋಡ್ತೇವೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ. ಇಲ್ಲಿ ಏನಾಗುತ್ತೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿಕೊಟ್ಟ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಹಾಗಾದರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ನಿತ್ಯ ಜೀವ ಇದೆ ಎಂದು ದೇವರ ವಾಕ್ಯ ಹೇಳುತ್ತೆ. ಹಾಗಾದರೆ ಇದು ನಿತ್ಯ ಜೀವ ಎಂದು ಹೇಳುವಾಗ ತಾತ್ಕಾಲಿಕವಾದ ಜೀವವೂ ಕೂಡ ಇದೆ ಎಂಬುದಾಗಿ ಅದರ ಅರ್ಥವನ್ನು ನಾವು ನೋಡುತ್ತೇವೆ. ತಾತ್ಕಾಲಿಕವಾದ ಜೀವ ಯಾವುದು ಅಂತಂದರೆ, ನಮ್ಮ ತಾಯಿಯ ಗರ್ಭದಲ್ಲಿ ಶರೀರವಾಗಿ ನಾವು ಈ ಲೋಕಕ್ಕೆ ಬಂದದ್ದು ಇದು ತಾತ್ಕಾಲಿಕವಾದ ಜೀವ. ಮನುಷ್ಯನ ಆಯುಷ್ಕಾಲ 70, ಬಲ ಹೆಚ್ಚಿದರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ ಎಂಬುದಾಗಿ. ನಾನು ಆಗಲೇ ಒಂದು ವಚನವನ್ನು ಹೇಳಿದೆ, ಮನುಷ್ಯನು ಒಂದೇ ಸಾರಿ ಸಾಯುವಂಥದ್ದು ಆಗಿದೆ.
ಹಾಗಾದರೆ ನಮಗೆ ಎರಡು ಜೀವಗಳಿವೆ, ಒಂದು ಶಾರೀರಿಕ ಜೀವ, ಇನ್ನೊಂದು ಆತ್ಮಿಕ ಜೀವವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆದಾಮ ಹವ್ವಳರನ್ನು ದೇವರು ಉಂಟು ಮಾಡಿದಾಗ ಅವರ ಮೂಗಿನಲ್ಲಿ ಜೀವದ ಶ್ವಾಸವನ್ನು ಊದಿದನು, ಅದೇ ಮನುಷ್ಯನಲ್ಲಿ ಇಟ್ಟ ಆತ್ಮ ಎಂಬುದಾಗಿ ನಾವು ದೇವರ ವಾಕ್ಯದ ಮೂಲಕ ನಂಬುವವರು ಆಗಿದ್ದೇವೆ. ಸಿಮೋನ್ ಪೇತ್ರನು ಪ್ರತ್ಯುತ್ತರವಾಗಿ ಆತನಿಗೆ, ಕರ್ತನೆ ಇನ್ಯಾರ ಬಳಿಗೆ ಹೋಗೋಣ, ಯಾಕಂದರೆ ನಿನ್ನಲ್ಲಿ ನಿತ್ಯ ಜೀವ ಇದೆ ಎಂಬುದಾಗಿ. ಹಾಗಾದರೆ ಮನುಷ್ಯನಿಗೆ ಎರಡು ಥರದ ಜೀವ ಇದೆ, ಒಂದು ಶಾರೀರಿಕ ಜೀವ, ಇನ್ನೊಂದು ಆತ್ಮಿಕ ಜೀವ. ಇದು ತಾತ್ಕಾಲಿಕವಾದದ್ದು, ಆದರೆ ಇದು ಶಾಶ್ವತವಾದ ಜೀವವನ್ನು ಯೇಸುವನ್ನು ನಂಬಿದ ಪಾಪಿಗೆ ಪಾಪ ಕ್ಷಮಾಪಣೆ ಹೊಂದಿ ಅವನು ಕರ್ತನನ್ನು ನಂಬುವಂಥ ಆತನಲ್ಲಿ ನಂಬಿಕೆ ಇಡುವುದರ ಮೂಲಕ ಅವನು ನಿತ್ಯ ಜೀವವನ್ನು ಹೊಂದುವವನು ಆಗಿದ್ದಾನೆ. ಆದ್ದರಿಂದ ನಾವು ವಾಕ್ಯದ ಮೂಲಕ ತಿಳ್ಕೊಳ್ಳಬೇಕಾದಂಥ ವಿಷಯವೇನಂತಂದರೆ, ಕಳುಹಿಸಿಕೊಟ್ಟಾತನನ್ನು ನಂಬುವವನು. ಯೋಹಾನ 3:16 ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಇದರಲ್ಲಿ 24 ವಚನದಲ್ಲಿ ನಾವು ನೋಡುವಾಗ, ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿಕೊಟ್ಟಾತನನ್ನು ನಂಬುವುದಾದರೆ ನಿಮಗೆ ನಿತ್ಯ ಜೀವ ಉಂಟು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಈ ಸಂಗತಿಯನ್ನು ನಾವು ಇಲ್ಲಿ ಗಮನಕ್ಕೆ ತರಬೇಕಾಗಿದೆ. ಹಾಗಾದರೆ ಆತನಲ್ಲಿ ನಿತ್ಯ ಜೀವ ಇದೆ, ನಮ್ಮ ತಾತ್ಕಾಲಿಕವಾದ ಜೀವನದಲ್ಲಿಯೇ ಆತನ ವಾಕ್ಯವನ್ನು ಕೇಳಿ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ನಾನು ಕೂಡ ಹುಟ್ಟುವಾಗಲೇ ಎಫೆಸದವರಿಗೆ ಬರೆದ ಪತ್ರಿಕೆ 2:1 ನಾವು ಹೀಗೆ ನೋಡ್ತೇವೆ ಅಂದರೆ, ನಾವು ಪಾಪದಲ್ಲಿಯೂ ಅಕ್ರಮದಲ್ಲಿಯೂ ಸತ್ತವರೂ ಆಗಿದ್ದೆವು, ಆದರೆ ಯೇಸು ಕ್ರಿಸ್ತನನ್ನು ನಂಬಿದ್ದರಿಂದ ಸತ್ತ ನಮಗೆ ನಿತ್ಯ ಜೀವವನ್ನು ಆತನು ಅನುಗ್ರಹ ಮಾಡಿದ್ದು ಎಂಥ ಶ್ರೇಷ್ಠವಾದ ಭಾಗ್ಯ. ಆದ್ದರಿಂದ ನನ್ನ ಪ್ರಿಯ ಸ್ನೇಹಿತರೇ, ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ಳುವುದೇನೆಂದರೆ, ಈ ಯೇಸುವನ್ನು ನಂಬಿ ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡಿದ್ದೇ ಆಗಿದ್ದರೆ ಪರಲೋಕದಲ್ಲಿರುವ ನಿತ್ಯ ಜೀವ ನಿಮಗೆ ಕ್ಷಣ ಮಾತ್ರದಲ್ಲಿ ಆತನು ಕೊಡುವವನು ಆಗಿದ್ದಾನೆ. ಇನ್ನೊಂದ್ಸಾರಿ ಓದಪ್ಪ. ಮೊದಲಿಂದ ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಇದರಲ್ಲಿ ನಾವು ಹೊಂದಿದ್ದಾನೆ ಎಂಬುದಾಗಿ ನೋಡುವಾಗ, ಇದು ಪಾಸ್ಟ್ ಟೆನ್ಸಲ್ಲಿ ಬರೆದಿದೆ, ಭೂತಕಾಲದಲ್ಲಿ ಬರೆದಿದೆ. ಅಂದರೆ ಇದರಲ್ಲಿ ಎಷ್ಟು ಸರಳವಾಗಿ ಅದು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆನಂದರೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿಕೊಟ್ಟಾತನನ್ನು ನಂಬುವವನಿಗೆ ಏನುಂಟಂತೆ, ನಂಬಿದವನಿಗೆ ನಿತ್ಯ ಜೀವ ಉಂಟು, ನಿತ್ಯ ಜೀವವನ್ನು ಹೊಂದಿದ್ದಾನೆ. ಹಾಗಾದರೆ ನಂಬಿದ ಆ ಗಳಿಗೆಯಲ್ಲಿಯೇ ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನನ್ನು ನಂಬಿದ ಪಾಪಿಗಳಿಗೆ ಈ ಜೀವವನ್ನು ಕೊಟ್ಟದ್ದರಲ್ಲಿ ನಾವು ಕಾಣುವಂಥ ಒಂದು ವಿಶೇಷವಾದ ಸಂಗತಿ ಏನು ಅಂದರೆ, ನಂಬಿಕೆ ಅನ್ನುವಂಥದ್ದು ನಂಬಿದ ಗಳಿಗೆಯಲ್ಲಿಯೇ ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಮುಂದೆ ಓದಪ್ಪ. ಅವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ. ಹಾಗಾದರೆ ಮನುಷ್ಯನಿಗೆ ತೀರ್ಪು ನೇಮಕವಾಗಿದೆ. ನಾನು ಆಗಲೇ ಹೇಳಿದಂತೆ ಮನುಷ್ಯನು ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಇದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು ಆಗಿದೆ. ನನ್ನ ಪ್ರಿಯ ಸ್ನೇಹಿತರೆ, ನಮಗೆ ಖಂಡಿತವಾಗಿಯೂ ತೀರ್ಪು ಇದೆ ಎಂಬುದು ನಾವು ಮರೆಯಬಾರದು.
ಅಂದರೆ ಆ ತೀರ್ಪು ಬರಬೇಕಾದದ್ದು ಮನುಷ್ಯನು ಮಾಡಿದ ಅಕ್ರಮಗಳಿಂದ ಪಾಪದ ನಿಮಿತ್ತವಾಗಿ ದೇವರ ತೀರ್ಪು ಮನುಷ್ಯನ ಮೇಲೆ ಬರಬೇಕಾಗಿತ್ತು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಾವು ಆಗಲೇ ಯೋಹಾನ 3:16 ನೋಡಿಕೊಂಡ ಹಾಗೆ ಆತನು ಲೋಕವನ್ನು ಪ್ರೀತಿ ಮಾಡಿ ಎಷ್ಟೋ ಪ್ರೀತಿ ಮಾಡಿ ತನ್ನ ಮಗನನ್ನು ಕೊಟ್ಟನು. ಆತನ ಮಗನನ್ನು ಕೊಟ್ಟ ಉದ್ದೇಶವೇನೆಂದರೆ ಮಾನವನ ಅಪರಾಧಗಳ ನಿಮಿತ್ತವಾಗಿ ಅವರ ಮೇಲೆ ತೀರ್ಪು ಬರುವಂಥದ್ದು ಆಗಿದೆ. ಈ ತೀರ್ಪಿನಿಂದ ಅವರಿಗೆ ಪೂರ್ಣವಾದ ಬಿಡುಗಡೆ ಆಗಬೇಕು ಎಂಬ ಉದ್ದೇಶದಿಂದ ಈ ತೀರ್ಪನ್ನು ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮೇಲೆ ಹೊತ್ತುಕೊಂಡು ಈ ತೀರ್ಪಿನಿಂದ ನಮ್ಮನ್ನು ವಿಮುಕ್ತರನ್ನಾಗಿ ನಮ್ಮನ್ನು ವಿಮೋಚಿಸಿ ನಮ್ಮನ್ನು ಆ ಶಾಪದಿಂದ ಬಿಡುಗಡೆ ಮಾಡಿ ನಾವು ಪರಲೋಕ ಬಾಧ್ಯರು ಆಗುವುದಕ್ಕಾಗಿ ನಮ್ಮನ್ನು ಆತನು ನಡೆಸಿದ್ದಾನೆ. ನಾವು ದೇವರಿಗೆ ಖಂಡಿತವಾಗಿಯೂ ಸ್ತೋತ್ರ ಸಲ್ಲಿಸಬೇಕಾಗಿದೆ. ಈ ಯೋಹಾನ 5:24 ಮತ್ತೊಂದು ಸಾರಿ ನಾವು ನೋಡಿಕೊಳ್ಳೋಣ. ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಮೊದಲನೇದಾಗಿ ನಿತ್ಯ ಜೀವ ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ ಆದರೆ ಮರಣದಿಂದ ಜೀವಕ್ಕೆ ದಾಟಿದ್ದೆ. ನನ್ನ ಪ್ರಿಯ ಸ್ನೇಹಿತರೆ, ಇದು ಬಹಳ ಸುಲಭವಾದದ್ದು. ಯಾವ ಕಠಿಣವಾದ ವಿಷಯ ಇದರಲ್ಲಿ ಖಂಡಿತವಾಗಲೂ ಇಲ್ಲವೇ ಇಲ್ಲ. ನೀನು ಪಾಪಿ ಎಂದು ಪೂರ್ಣವಾಗಿ ತಿಳಿದುಕೋ. ಪಾಪಕ್ಕೆ ದೇವರ ಶಿಕ್ಷೆ ಇದೆ ಎಂದು ತಿಳಿದುಕೊಂಡ ಮೇಲೆ ಈ ಶಿಕ್ಷೆಯಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಯೇಸುವಿನ ಬಳಿಗೆ ಬಂದಿದ್ದೇ ಆಗಿದ್ದರೆ ಆತನು ಖಂಡಿತವಾಗಿಯೂ ನಿನಗೆ ವಿಮೋಚನೆಯನ್ನು, ಬಿಡುಗಡೆಯನ್ನು, ಪರಲೋಕ ಬಾಧ್ಯವನ್ನು, ದೇವರ ಮಕ್ಕಳಾಗುವ ಆ ಬಾಧ್ಯವನ್ನು ಆತನು ನಿಮಗೆ ಕೊಡುವಂಥವನು ಆಗಿದ್ದಾನೆ. ಆದ್ದರಿಂದ ನನ್ನ ಪ್ರಿಯ ಸ್ನೇಹಿತರೆ, ಈ ಸಂದೇಶವು ನಿನಗಾಗಿಯೇ ಕೊಡಲ್ಪಟ್ಟಿದೆ. ಈ ಹೊತ್ತು ಬರಬೇಕಾದ ರಕ್ಷಣೆ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಕೊಡಲ್ಪಟ್ಟ ಇನ್ಯಾವ ಹೆಸರಿನಿಂದಲೂ ರಕ್ಷಣೆ ಆಗುವುದಿಲ್ಲ. ಆದ್ದರಿಂದ ನಿನಗೊಂದು ಶ್ರೇಷ್ಠವಾದ ಅವಕಾಶ ಆ ದೇವರು ಕೊಟ್ಟಿದ್ದಾನೆ. ಈಗಲೇ ನಿನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಆ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಶಾಶ್ವತವಾದ ಪರಲೋಕ ಬಾಧ್ಯಕ್ಕೆ ಸೇರುವ ಹಾಗೆ ನಿನ್ನನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಆಹ್ವಾನಿಸುತ್ತೇನೆ. ದೇವರು ನಿನ್ನನ್ನು ಆಶೀರ್ವದಿಸಲಿ.